ಒಟ್ಟಾರೆ ಮೋದಿ ಭಾಷಣದ ಸಾರಾಂಶ, ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಪ್ರಧಾನಿ ಮೋದಿ ಭಾಷಣದಲ್ಲಿ ಪ್ರಸ್ತಾಪಿಸಿದ್ರು, ಎಲ್ಲಾ ವಿಚಾರಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಪಿ ಬೈದನಮನೆ. ನ್ಯೂಸ್ ಡೆಸ್ಕ್ ಇಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್. ಇವತ್ತು ಕೂಡ ಒಂದು ಗಂಟೆಗಳ ಕಾಲ ಕನ್ನಡದಲ್ಲೇ ಆರಂಭಿಸಿ ಕನ್ನಡದಲ್ಲೇ ಮುಕ್ತಾಯ ಮಾಡಿದ್ರು ಭಾಷಣವನ್ನ, ಒಂದು ಗಂಟೆಗಳ ಕಾಲ ಭಾಷಣವನ್ನ ಮಾಡಿದ್ರು. ಪ್ರಮುಖವಾಗಿ ಹೇಳೋದಾದ್ರೆ ಪ್ರಧಾನಿ ಮೋದಿ ಭಾಷಣದ ಸಾರಾಂಶ ಏನಾಗಿತ್ತು? ಬಿಜೆಪಿ ಅಂದರೆ ಈಗಾಗಲೇ ವಿಧಾನಸಭಾ ಚುನಾವಣೆಯ ಕೊನೆಯ ದಿನದ ಪ್ರಚಾರದಲ್ಲಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯವಾಗಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಇವತ್ತು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದರು. ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದಂಥ ಪ್ರಧಾನಿ ನರೇಂದ್ರ ಮೋದಿಯವರು ಮುಖ್ಯವಾಗಿ ರಾಹುಲ್ ಗಾಂಧಿಯವರನ್ನು ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು, ದಲಿತರ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು, ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ಮತಭೇಟೆಯನ್ನು ಆರಂಭಿಸಿರುವಂಥ ಮೋದಿಯವರು ಜನರ ವಿಶ್ವಾಸವನ್ನು ಅವರಿಗೆ ವಿಶ್ವಾಸ ಗಳಿಸತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಅಂದರೆ ಇವತ್ತು ಅಂದರೆ ವಿಧಾನಸಭಾ ಚುನಾವಣೆಯ ಏನು ಪ್ರಚಾರ ಕಾರ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂದ ತಕ್ಷಣ ಒಂದಷ್ಟು ಬಿಜೆಪಿಗೆ ಸಂಚಲನವಾಗ್ತಕ್ಕಂಥ ರೀತಿಯಲ್ಲಿ ಕೆಲವೊಂದಷ್ಟು ಪ್ರಮುಖ ವಿಚಾರಗಳನ್ನು ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಇರುವ ಕಾರಣಕ್ಕಾಗಿ, ಜೊತೆಗೆ ಸ್ಥಳೀಯ ವಿಚಾರಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇರುವ ಕಾರಣಕ್ಕಾಗಿ ಬಿಜೆಪಿ ಕೂಡ ಒಂದು ರೀತಿ ಬಲ ಬಂದಂತಾಗಿದೆ. ಹಾಗಾಗಿಯೇ ಇವತ್ತು ಕೊನೆಯ ದಿನದ ಪ್ರಚಾರದಲ್ಲಿರ್ತಕ್ಕಂಥ ಮೋದಿಯವರು ಆ ಮೊದಲ ಭಾಷಣವನ್ನು ಇವತ್ತು ಕೋಲಾರದ ಬಂಗಾರಪೇಟೆಯಲ್ಲಿ ಮಾಡಿದರು. ಬಂಗಾರಪೇಟೆಯಲ್ಲಿ ಮಾಡಿರ್ತಕ್ಕ ಭಾಷಣದಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ಮಾಡಿರ್ತಕ್ಕಂಥದ್ದು, ಅಂದರೆ ನಾನೇ ಪ್ರಧಾನಿ ಆಗ್ತೀನಿ, 2019ಗೆ ನಾನು ಪ್ರಧಾನಿ ಆಗ್ತೀನಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿರುವಂಥ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ತೀವ್ರವಾಗಿ ಟೀಕೆ ಮಾಡಿರುವಂಥ ಪ್ರಧಾನಿ ಮೋದಿ ಅವರು ಇದು ಅಹಂಕಾರದ ಪರಮಾವಧಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಪ್ರಧಾನಿಯನ್ನು ಜನ ಮಾಡಬೇಕು, ಬದಲಾಗಿ ನಾನೇ ಪ್ರಧಾನಿ ಆಗ್ತೇನೆ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ಅಹಂಕಾರ ಅಂತಕ್ಕಂಥ ವಿಚಾರವನ್ನು ಕೂಡ ಇವತ್ತು ಮೋದಿಯವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಯಾವ ರೀತಿ ಅಂದರೆ ಜನ ಕೊಡಬೇಕಾಗಿರುವಂಥ ತೀರ್ಪನ್ನು ಬಲವಂತವಾಗಿ ನಾನೇ ಅಹಂಕಾರದಿಂದ ನಾನೇ ಪ್ರಧಾನಿ ಆಗ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಜನರ ವಿಶ್ವಾಸಕ್ಕೆ ಧಕ್ಕೆ ತಂದಿರತಕ್ಕಂಥ ಮಾತನ್ನು ಕೂಡ ಇವತ್ತು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಂದು ಭಾಳ ಮುಖ್ಯವಾಗಿ ಅಂದರೆ ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಕೂಡ ಬಹಳ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ನಿಜಲಿಂಗ ಕಾಂಗ್ರೆಸ್ನಲ್ಲಿ ಯಾವುದೇ ವಸ್ತುನಿಷ್ಠವಾಗಿ ಕೆಲಸ ಮಾಡಿರ್ತಕ್ಕಂಥ ಯಾರಿಗೂ ಕೂಡ ಸೂಕ್ತವಾಗಿರುವಂಥ ಅವಕಾಶಗಳು ಸಿಗೋದಿಲ್ಲ. ದೇವರಾಜ ಅರಸರಿಗೆ ಆಗಿರ್ತಕ್ಕ ಸ್ಥಿತಿ, ನಿಜಲಿಂಗಪ್ಪ ಅವ್ರಿಗೆ ಆದ ಸ್ಥಿತಿ, ಮೊಯ್ಲಿಯವರಿಗೂ ಕೂಡ ಆಗಿದೆ. ಯಾಕೆಂದರೆ ಮೊಯ್ಲಿಯವರು ಒಂದು ಸತ್ಯವನ್ನು ಹೇಳಿದ ಕಾರಣಕ್ಕಾಗಿ ಅವರನ್ನು ಬದುಕಿ ತಳ್ಳುವಂಥ ಕೆಲಸವೂ ಆಯಿತು ಅನ್ನುವಂಥ ಮಾತನ್ನು ಕೂಡ ಇವತ್ತು ಮೋದಿಯವರು ಹೇಳಿದ್ದಾರೆ. ಜೊತೆಗೆ ದಲಿತರ ವಿಚಾರಗಳನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿರುವಂಥ ಮೋದಿಯವರು ಅಂದರೆ ಎಲ್ಲ ಮುನಿಯಪ್ಪ ಅವರ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದ್ದಾರೆ. ಮುನಿಯಪ್ಪ ಅವರು ಮುನಿಯಪ್ಪ ಅವರು ದಲಿತರನ್ನು ಬೆಳೆಸ್ತಾ ಇಲ್ಲ, ಯಾಕೆಂದರೆ ಒಂದೊಮ್ಮೆ ಏನಾದರೂ ದಲಿತರನ್ನು ಬೆಳೆಸಿದ್ದಾರೆ ತಮ್ಮ ಕುಟುಂಬ ಸದಸ್ಯರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾವುದೇ ಇನ್ನೊಬ್ಬ ದಲಿತರನ್ನು ಬೆಳೀಲಿಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ಕೋಲಾರ ಜಿಲ್ಲೆಯ ಒಟ್ಟಾರೆ ವೈಶಿಷ್ಟ್ಯದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡೋದ್ರ ಮೂಲಕ ಸ್ಥಳೀಯರ ಭಾವನೆಗಳನ್ನು ಮತಗಳನ್ನಾಗಿ ಪರಿವರ್ತಿಸುವಂಥ ಪ್ರಯತ್ನವನ್ನು ಕೂಡ ಇವತ್ತು ಮೋದಿಯವರು ಮಾಡಿದ್ದಾರೆ. ಅಂದರೆ ಹಾಲು ಉತ್ಪಾದನೆಯಲ್ಲಿ ಆಗಿರತಕ್ಕಂಥ ಪ್ರಗತಿ, ಚಿನ್ನದ ಉತ್ಪಾದನೆಯಲ್ಲಿ ಆಗಿರುವಂಥ ಪ್ರಗತಿಗಳಿರ್ಬೋದು, ಮತ್ತು ಏನು ತೋಟಗಾರಿಕಾ ಬೆಳೆಗಳಲ್ಲಿ ಆಗಿರತಕ್ಕಂಥ ಪ್ರಗತಿಗಳಿರ್ಬೋದು, ಮಾವಿನ ಹಣ್ಣಿನ ಕ್ಷೇತ್ರದಲ್ಲಿ ಆಗಿರುವಂಥ ಪ್ರಗತಿ, ಹೀಗೆ ಕೋಲಾರ ಎಲ್ಲದರಲ್ಲೂ ಕೂಡ ಕಿಂಗ್ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಜನರ ಸ್ಥಳೀಯರ ಆ ಭಾವನೆಯನ್ನು ಗೌರವಿಸ್ತಕ್ಕಂಥ ಸ್ಥಳೀಯರು ಈ ಆಸೆ ಪಡೋ ಇಷ್ಟಪಡ್ತಕ್ಕಂಥ ವಿಷಯಗಳನ್ನು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ಅವರನ್ನು ಕೂಡ ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮೋದಿಯವರು ತಮ್ಮ ಭಾಷಣದಲ್ಲಿ ಮಾಡಿದ್ದಾರೆ. ಇನ್ನೊಂದು ಮೋದಿಯವರು ಹೇಳಿರ್ತಕ್ಕಂಥದ್ದು ಸಹಜವಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿರತಕ್ಕಂಥದ್ದು ವಂಶ ಪಾರಂಪರೆ ಆಡಳಿತ ಸಂಬಂಧಪಟ್ಟಕ್ಕೆ ಕೂಡ ಎಂದಿನಂತೆ ತಮ್ಮ ಭಾಷಣದಲ್ಲಿ ಆ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದರೆ, ಅದರಲ್ಲೂ ಮುಖ್ಯವಾಗಿ ಎಲ್ಲವೊಂದು ಕಡೆ ಅಂದರೆ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡುವಂಥ ವಿಚಾರದಲ್ಲೂ ಕೂಡ ಆಗಿರುವಂಥ ಮೋಸಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಕಡೆ ಏನು ಜವಾಹರ್ಲಾಲ್ ನೆಹರು ಅವ್ರಿಗಿರ್ಬೋದು, ಇಂದಿರಾ ಗಾಂಧಿ ಅವ್ರಿಗಿರುವ ಹಾಗೆ ತಂದೆ ಮಗನಿಗೆ ಅಂದರೆ ತಂದೆಗೆ ಮಗಳು ಕೊಟ್ಟಿರ್ತಕ್ಕಂಥದ್ದು, ಮಗಳಿಗೆ ಮಗ ಕೊಟ್ಟಿರ್ತಕ್ಕಂಥ ಭಾರತ ರತ್ನ ಕೊಟ್ಟಿದ್ದಾರೆ. ಬದಲಾಗಿ ಅಂಬೇಡ್ಕರ್ ಅವರಿಗೆ ಮಾತ್ರ ಭಾರತ ರತ್ನ ಕೊಟ್ಟಿರಲಿಲ್ಲ. ವಾಜಪೇಯಿ ಅವರ ಸರ್ಕಾರದ ನಂತರದಲ್ಲಿ ಕಾಂಗ್ರೆಸೇತರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಾಯಿತು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಈ ಮೂಲಕ ಅಂಬೇಡ್ಕರ್ ವಿಚಾರಗಳ ಪ್ರಸ್ತಾಪ ಮಾಡೋದ್ರ ಮೂಲಕ ದಲಿತರ ಮತಗಳಿಗೆ ಲಗ್ಗೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಇವತ್ತು ಮೋದಿಯವರು ಮಾಡಿರ್ತಕ್ಕಂಥದ್ದು. ಇನ್ನೊಂದು ರಾಜ್ಯ ಸರ್ಕಾರದ ಬಗ್ಗೆಯೂ ಕೂಡ ತೀವ್ರ ವಾಗ್ದಾಳಿ ಮಾಡಿರುವಂಥ ಮೋದಿಯವರು ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡದೇ ಇರೋದ್ರ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇಲ್ಲಿರ್ತಕ್ಕಂಥ ಅಂದರೆ ಕೋಲಾರ ಭಾಗದಲ್ಲಿರ್ತಕ್ಕಂಥ ಜನರು ನೀರಿಗಾಗಿ ಪ್ರತಿಭಟನೆ ಮಾಡಿದರೆ ಅವರ ಮೇಲೆ ಲಾಠಿಚಾರ್ಜ್ ಮಾಡೋ ಪ್ರಯತ್ನವನ್ನು ಇಲ್ಲಿಯ ಸರ್ಕಾರ ಮಾಡಿದೆ ಅಂತೇಳಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕೆಂದರೆ ಎತ್ತಿನಹೊಳೆ ಯೋಜನೆಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ನಡೆದಂಥ ಪ್ರತಿಭಟನೆ ಸಂದರ್ಭದಲ್ಲಿ ಲಾಠಿಚಾರ್ಜ್ ಆಗಿತ್ತು. ಆ ಸ್ಥಳೀಯವಾಗಿರುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋದ್ರ ಮೂಲಕ ಎತ್ತಿನಹೊಳೆ ಯೋಜನೆಗಾಗಿ ಹೋರಾಟ ಮಾಡ್ತಾ ಇರುವಂಥವ್ರನ್ನು ಕೂಡ ಸೆಳೆಯುವಂಥ ಪ್ರಯತ್ನವನ್ನು ಇವತ್ತು ಮೋದಿಯವರು ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿರುವಂತಹ ಏನು ನರೇಂದ್ರ ಮೋದಿಯವರು ಸಹಜವಾಗಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಕಿತ್ತೋಗಿಬೇಕು ಅಂತಕ್ಕಂಥದ್ದು ದೇಶದ ಎಲ್ಲ ಕಡೆ ಕೂಡ ಕಾಂಗ್ರೆಸ್ ನಾಶವಾಗಿದೆ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಅದನ್ನು ಕಾಂಗ್ರೆಸ್ ಕಿತ್ತೋಗಿರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿರುವಂತಹ ಮೋದಿಯವರು ಕೋಲಾರದಲ್ಲಿ ಸಹಜವಾಗಿ ದಲಿತ ಕಾರ್ಡ್ ಅನ್ನು ಪ್ಲೇ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ.